मजी पति स्फोटकिके पवित्र तपूल संजय ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಕ್ಯೂಸ್ ನಂಬರ್ ಒಂದು ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ನಟಿ ಪವಿತ್ರ ಅವರ ಮೊದಲ ಪತಿ ಸಂಜಯ್ ಸಿಂಗ್ ಪ್ರಕರಣದ ಕುರಿತು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಪವಿತ್ರ ಇಲಿ ಸಾಯಿಸೋಕು ಹಿಂಜರಿತಿದ್ದಂತಹ ಹುಡುಗಿಯವಳು ಆದರೆ ಮತ್ತೊಬ್ಬರನ್ನ ಕೊಲೆ ಮಾಡಿದ್ದಾಳೆ ಅಂದ್ರೆ ಅದು ಸುಳ್ಳು ಅಂತಾನೆ ಅರ್ಥ ದರ್ಶನ್ ಅವರು ಹೇಳಿದ ಕಾರಣಕ್ಕೆ ಅವರು ಕೊಲೆಗಾದ ಪಟ್ಟಣಗೆರೆ ಶೆಡ್ಗೆ ಹೋಗಿರ್ಬೇಕು ಇದರಿಂದ ಪವಿತ್ರ ಗೌಡ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತ ಹೇಳಿ ಸಂಜಯ್ ಹೇಳಿಕೆಯನ್ನ ನೀಡಿದ್ದಾರೆ ಕಷ್ಟ ಬಂದಾಗ ಪವಿತ್ರ ಅವರ ಗಂಡ ದರ್ಶನ್ಗೆ ಹೇಳಿಕೊಂಡಿದ್ದಾರೆ ಆದರೆ ಅವರು ತಪ್ಪು ಹೆಜ್ಜೆಯನ್ನ ಇಟ್ಟಿದ್ದಾರೆ ಇದರಲ್ಲಿ ಪವಿತ್ರ ಗೌಡ ಸಮಸ್ಯೆಗೆ ಸಿಲುಕೊಂಡಿದ್ದಾರೆ ನನಗೆ ಪವಿತ್ರ ಗೌಡ ತುಂಬಾ ಚೆನ್ನಾಗಿ ಗೊತ್ತು ಬೈ ಮಿಸ್ ಆಗಿರಬಹುದು ಇವಳು ಮೆದುಳಿನಿಂದ ತುಂಬಾ ಸ್ಟ್ರಾಂಗ್ ಇದ್ದಾಳೆ ಹೃದಯದಿಂದ ಬಹಳ ಸಾಫ್ಟ್ ಆಗಿ ಇದ್ದಾಳೆ ಏನು ತಪ್ಪು ಆಗಿದೆ ಇಲಿ ಸಾಯಿಸೋಕು ಕೂಡ ಹಿಂಜರಿತಿದ್ದ ಹುಡುಗಿ ಅವಳು ಮತ್ತೊಬ್ಬರನ್ನ ಕೊಲೆ ಮಾಡ್ತಾಳ ಅದು ಸುಳ್ಳು ಅಂತ ಹೇಳಿಕೆಯನ್ನ ನೀಡಿದ್ದಾರೆ ನಾನು ಹಾಗೂ ದರ್ಶನ್ ಗಂಡ ಹೆಂಡತಿ ಆಗಲು ಇಷ್ಟಪಟ್ಟಿದ್ದೇವೆ ಅಂತ ಪವಿತ್ರ ಹೇಳಿದ್ಲು ಇದಕ್ಕಾಗಿ ನನ್ನಿಂದ ಏನು ಬೇಕು ಅಂತ ನಾನು ಕೇಳಿದೆ ಅದಕ್ಕೆ ಡಿವರ್ಸ್ ಕೊಡು ಸಾಕು ಅಂತ ಹೇಳಿದ್ಲು ಸರಿ ಆಯ್ತು ಅಂತ ಡಿವರ್ಸ್ ಕೊಟ್ಟೆ ಬಳಿಕ ಆಕೆ ದರ್ಶನ್ ಜೊತೆ ಜೀವನ ಮಾಡಲು ಶುರು ಮಾಡಿದ್ಲು ನನ್ನ ಮತ್ತು ಪವಿತ್ರ ಗೌಡ ಸಂಬಂಧ ಮುರಿದು ಬಿದ್ದು ಹನ್ನೆರಡು ವರ್ಷ ಆಗಿದೆ ಇವತ್ತು ನನಗೆ ಕೊಲೆ ಮಾಡಿದ ವಿಚಾರ ಗೊತ್ತಾಯಿತು ಮಗಳ ಬಗ್ಗೆ ಯೋಚನೆ ಕೂಡ ಬಂತು ಅದಕ್ಕಾಗಿ ಏನು ಅಂತ ಕೇಳೋಣ ಅಂದ್ಕೊಂಡೆ ನಾನು ಅವರಿಗೆ ಫೋನ್ ಮಾಡಲ್ಲ ಅವರಿಂದಲೂ ಕೂಡ ನನಗೆ ಯಾವುದೇ ಥರದ ಫೋನ್ ಬರಲ್ಲ ನಮ್ಮ ಅಣ್ಣ ತಮ್ಮ ವಿದೇಶದಲ್ಲಿ ವಿದೇಶದಲ್ಲಿರ್ತಾರೆ ಉತ್ತರ ಪ್ರದೇಶದಲ್ಲಿ ನಮ್ದು ಒಂದು ಶಾಲೆ ಇದ್ದು ಅದನ್ನ ನಾನು ನೋಡ್ಕೊಳ್ತೇನೆ ಎರಡು ಸಾವಿರದ ಎರಡರಲ್ಲಿ ನಾನು ಬೆಂಗಳೂರಿಗೆ ಬಂದಿದೆ ಪವಿತ್ರ ಗೌಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ನಾವಿಬ್ರು ಪ್ರೀತಿಸಿ ಮದುವೆ ಆದ್ವಿ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಡಿವರ್ಸ್ ಆಯ್ತು ಡಿವರ್ಸ್ ಮೊದಲೇ ನಾವಿಬ್ಬರು ಒಂದು ವರ್ಷ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ವಿ ಗಂಡ ಹೆಂಡತಿಯ ಮಧ್ಯೆ ಕೆಲ ವಿಚಾರಕ್ಕೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಗ್ತಾ ಇತ್ತು ಅವಳು ಡಿವರ್ಸ್ ಫೈಲ್ ಮಾಡಿದಾಗ ನಾನು ಮುಂಬೈನಲ್ಲಿ ಇದ್ದೆ ಆಗ ಅವಳು ದರ್ಶನ್ ಜೊತೆ ಸಂಬಂಧದಲ್ಲಿ ಇದ್ದಾಳೆನ್ನುವಂತ ವಿಚಾರ ಗೊತ್ತಾಯ್ತು ಅಂತ ಹೇಳಿ ಸಂಜಯ್ ಹೇಳಿಕೆಯನ್ನ ನೀಡಿದ್ದಾರೆ ನನ್ನ ಮಗಳ ಹತ್ತಿರ ವರ್ಷಕ್ಕೆ ಒಂದು ಬಾರಿ ಎರಡು ಬಾರಿ ಅಷ್ಟೇ ಫೋನ್ನಲ್ಲಿ ಮಾತನಾಡ್ತಾ ಇರ್ತೇನೆ ಆದ್ರೆ ಡೈರೆಕ್ಟ್ ಆಗಿ ಮಾತನಾಡಲು ಆಗ್ತಾ ಇರೋದಿಲ್ಲ ಆಕೆಯ ಫೋನ್ ನಂಬರ್ ನನ್ನ ಬಳಿ ಇಲ್ಲ ನಮ್ಮ ಅತ್ತೆ ಮಾವರಿಗೆ ಫೋನ್ ಮಾಡಿದರೆ ನನ್ನ ಮಗಳ ಜೊತೆ ಮಾತನಾಡಬಹುದು ನಾನು ಮತ್ತು ದರ್ಶನ್ ಇಲ್ಲಿಯವರೆಗೆ ಒಂದು ಬಾರಿಯೂ ಕೂಡ ಫೇಸ್ ಟು ಫೇಸ್ ಭೇಟಿ ಆಗಿಲ್ಲ ಪವಿತ್ರ ಗೌಡ ಫಿಲಂ ಇಂಡಸ್ಟ್ರಿಗೆ ಬರುವ ಮುನ್ನ ನಾನು ದರ್ಶನ್ ಅವರ ಅಭಿಮಾನಿಯಾಗಿದ್ದೆ ಆದರೆ ಎಲ್ಲ ಘಟನೆ ಬಳಿಕ ನಾನು ಅವರ ಸಿನಿಮಾವನ್ನೇ ನೋಡೋದನ್ನ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ಸಂಜೆ ಹೇಳಿಕೆಯನ್ನು ನೀಡಿದ್ದಾರೆ